ತಮ್ಮೆಲ್ಲರಿಗೂ ಇಂದಿನ ಮಹಾಭಾರತ ಕಥೆಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಸಂಚಿಕೆ 41, ಅಶ್ವತ್ಥಾಮ. ಅಶ್ವತ್ಥಾಮ, ಕೃಪ, ಕೃತವರ್ಮ ಮೂವರು ಶಿಬಿರದ ಬಳಿಗೆ ಬಂದರು. ಅಶ್ವತ್ಥಾಮನು ಕೃಪ ಕೃತವರ್ಮನನ್ನು ಆಚೆಯೇ ಇರುವಂತೆ ಹೇಳಿ ತಾನು ಒಳಗೆ ಹೋದನು. ಅವನು ಮೊದಲ ಗುರಿ ದುಷ್ಟನು. ಅವನಾದರೂ ಯುದ್ಧ ಮುಗಿಯಿತೆಂಬ ನಿರಾತಂಕ ಭಾವ, ಅಲ್ಲದೆ ಇಷ್ಟು ದಿನ ಯುದ್ಧ ಮಾಡಿದ ಆಯಾಸದಿಂದ ಮೈಮರೆತು ನಿದ್ರಿಸುತ್ತಿದ್ದನು. ಅಶ್ವತ್ಥಾಮ ಅವನನ್ನು ಮನಸ್ಸಿಗೆ ಬಂದ ಹಾಗೆ ಹೊಡೆದು ಕೊಂದನು. ನಂತರ ಪಾಂಚಾಲರನ್ನು ಮತ್ತು ಅನೇಕ ವೀರ ಸೈನಿಕರನ್ನು ಕೊಂದು ಸೇಡನ್ನು ತೀರಿಸಿಕೊಂಡ ತೃಪ್ತಿಯಿಂದ ಆಚೆ ಬಂದನು. ಈ ವಿಷಯವನ್ನು ದುರ್ಯೋಧನಿಗೆ ಹೇಳಬೇಕೆಂದು ಶೀಘ್ರವಾಗಿ ಅವನ ಬಳಿಗೆ ಬಂದನು. ಅಲ್ಲಿ ಇನ್ನೂ ಉಸಿರಾಡುತ್ತಿದ್ದ ದುರ್ಯೋಧನಿಗೆ, ನನ್ನ ತಂದೆಯನ್ನು ಕೊಂದ ದುಷ್ಟದುಮ್ಮನನ್ನು ಸಾಯಿಸಿದೆ. ಪಾಂಚಾಲರು ಮತ್ಸ್ಯರು ಎನ್ನಾಮರಾದರು. ನೀನು ವೀರ ಸ್ವರ್ಗವನ್ನು ಪಡೆಯುತ್ತೀನಿ. ಆಗ ಈಗಾಗಲೇ ಅಲ್ಲಿವರೆಗೆ ವಿಷಯವನ್ನು ತಿಳಿಸಿ ಎಂದು ಹೇಳಿದರು. ದುರ್ಯೋಧನು ಅಶ್ವತ್ಥಾಮನಿಗೆ, ನಮ್ಮ ಕಡೆ ಯಾವ ವೀರರು ಮಾಡಲಾಗದ್ದನ್ನು ನೀನು ಮಾಡಿ ಸ್ವರ್ಗದಲ್ಲಿ ಕಾಣೋಣ ಎಂದು ಹೇಳಿ ಸುನಿಗಿದೆ. ಬೆಳಗಾಯಿ ರಾತ್ರಿ ನಡೆದ ವಿಷಯ ಎಲ್ಲರಿಗೂ ತಿಳಿದಿದೆ. ಯುಧಿಷ್ಠಿರನು ಸಹಿಸಲಾರದ ದುಃಖದಿಂದ, ನಾವು ಇಷ್ಟೆಲ್ಲ ಯುದ್ಧ ಮಾಡಿ ವೀರಾದಿವೀರನ್ನೆಲ್ಲ ಸೋಲಿಸಿದ್ದೆಲ್ಲ ವ್ಯರ್ಥವಾಯಿತು ಎಂದು ಗೋಳಾಡಿದನು. ದ್ರೌಪದಿ ದುಃಖದಿಂದ ಗೋಳಾಡುತ್ತಾ, ನಮ್ಮ ವಂಶದ ಮಕ್ಕಳನ್ನೆಲ್ಲ ಕೊಂದು ಅಶ್ವತ್ಥಾಮನನ್ನು ನಾವು ನೀವು ಈಗಲೇ ಕೊಲ್ಲಬೇಕು ಎಂದು ಹಠವನ್ನು ಮಾಡಿದನು. ಯುಧಿಷ್ಠಿರನು ಮಧ್ಯರಾತ್ರಿಯಲ್ಲಿ ಬಂದು ಮಾಡಬಾರದನ್ನು ಮಾಡಿ ಈಗ ಎಲ್ಲಿಗೆ ಓಡಿಹೋಗಿದ್ದಾನೆ? ಅವನು ಹಿಡಿದುಕೊಂದರು ಅದು ನಿಮಗೆ ಹೇಗೆ ತಿಳಿಯುತ್ತದೆ ಎಂದು ಹೇಳಿದರು. ದ್ರೌಪದಿ, ಅವನ ತಲೆಯಲ್ಲಿ ಒಂದು ಅನಗತ್ಯ ರತ್ನವಿದೆ, ಅದನ್ನು ತಂದುಕೊಟ್ಟರೆ ಅಶ್ವತ್ಥಾಮನು ಹತನೆಂದು ತಿಳಿಯುತ್ತೇನೆ ಎಂದು ಹೇಳಿ ಭೀಮನನ್ನು ದೂಷಿಸಿದರು. ನನ್ನ ಮುದ್ದು ಮಕ್ಕಳನ್ನು ಕೊಂದವನನ್ನು ಕೊಲ್ಲುವುದೇ ನ್ಯಾಯವೆಂದು ನಿನಗೆ ಅನ್ನಿಸುವುದಿಲ್ಲವೇ ಭೀಮಸೇನ? ಈ ಕೆಲಸಕ್ಕೆ ನೀನೇ ಸರಿ, ಆ ಕೊಲೆಪಾತಕನನ್ನು ನೀನೇ ಕೊಲ್ಲಬೇಕು ಎಂದಳು. ಅಷ್ಟು ಹೊತ್ತಿಗೆ ಭೀಮನಿಗೂ ಕೋಪದಿಂದ ಮೈ ಉರಿಯುತ್ತಿತ್ತು. ಅವನು ನಕುಲನನ್ನು ಕರೆದುಕೊಂಡು ತನ್ನ ರಥದಲ್ಲಿ ಅಶ್ವತ್ಥಾಮನನ್ನು ಕೊಲ್ಲಲು ಹೊರಟರು. ನಕುಲನೊಡನೆ ಅವನೊಬ್ಬನೇ ಹೊರಟಿದ್ದನ್ನು ನೋಡಿದ ಕೃಷ್ಣನು ಯುಧಿಷ್ಠಿರನ ಬಳಿಗೆ ಹೇಳಿದರು, ಇದೇನು ಭೀಮ, ಅಶ್ವತ್ಥಾಮನನ್ನು ಕೊಲ್ಲುತ್ತೇನೆಂದು ಹೇಳಿದರೆ ಎಲ್ಲರೂ ಸುಮ್ಮನಿದ್ದೀರಲ್ಲ. ಅಶ್ವತ್ಥಾಮನ ಹತ್ತಿದ ಬ್ರಹ್ಮಶಿರ ಅನ್ನುವ ಅಸ್ತ್ರವಿರುವುದು ನಿಮಗೆ ಗೊತ್ತಿಲ್ಲವೇ? ಅಶ್ವತ್ಥಾಮನು ತನ್ನ ತಂದೆಯನ್ನು ಈ ಅಸ್ತ್ರ ತನಗೆ ಬೇಕು ಬೇಕೆಂದು ಬಲವಂತ ಮಾಡಿದಾಗ ದ್ರೋಣನು ಅದನ್ನು ಯುದ್ಧದಲ್ಲಿ ಉಪಯೋಗಿಸಬೇಡ, ತುಂಬ ಅಪಾಯಕಾರಿ ಎಂದು ಹೇಳಿ ಕೊಟ್ಟರು. ಆದರೆ ಈಗ ದ್ರೋಣ ಬರುತ್ತಿ ತನ್ನ ಕೋಪದಲ್ಲಿ ಅಶ್ವತ್ಥಾಮ ಅದನ್ನು ಯಾರ ಮೇಲಾದರೂ ಪ್ರಯೋಗಿಸಬಹುದು. ಈಗ ನಾವು ಯಾರಾದರೂ ಭೀಮನ ಜೊತೆ ಇರುವುದು ಒಳ್ಳೆಯದು ಎಂದು ಹೇಳಿ ಅರ್ಜುನನನ್ನು ಯುಧಿಷ್ಠಿರನನ್ನು ಕರೆದುಕೊಂಡು ತನ್ನ ರಥದಲ್ಲಿ ಭೀಮನ ಹಿಂದೆ ಹೊರಟನು. ಭೀಮನ ಜೊತೆಗೆ ಸೇರಿದ ಮೇಲೆ ಅವರೆಲ್ಲರೂ ಅಶ್ವತ್ಥಾಮನ ರಥಿಗೆ ಇದ್ದ ಕಡೆಗೆ ಹೋದರು. ಇವರನ್ನೆಲ್ಲ ಒಟ್ಟಾಗಿ ನೋಡಿದ ಕೂಡಲೇ ಅಶ್ವತ್ಥಾಮನು ಒಂದು ಹುಲ್ಲು ಕಡ್ಡಿಯನ್ನು ಕೈಗೆ ತೆಗೆದುಕೊಂಡು ತನ್ನ ತಂದೆಯಿಂದ ಕಲಿತ ದಿವ್ಯಾಸ್ತ್ರವನ್ನು ಅಭಿಮಂತ್ರಿಸಿ ಇದು ಎಲ್ಲ ಪಾಂಡವರನ್ನು ನಾಶ ಮಾಡಿದೆ ಎಂದು ಬಿಟ್ಟನು. ಕೃಷ್ಣನ ಉತ್ತೇಜನದಿಂದ ಅರ್ಜುನನು ತನ್ನ ದಿವ್ಯಾಸ್ತ್ರವನ್ನು ಬಿಟ್ಟನು. ಆದರೆ ಅವನು ಹೇಳಿದ್ದು ಅಶ್ವತ್ಥಾಮನಿಗೆ, ನನ್ನ ಸಹೋದರನಿಗೆ ಶುಭವಾಗಲಿ. ಆದರೆ ಆ ಹೊತ್ತಿಗೆ ಅಲ್ಲಿಗೆ ಬಂದ ವ್ಯಾಸರು ನಾರದರು ಅರ್ಜುನ ಅಶ್ವತ್ಥಾಮರನ್ನು ಕುರಿತು ಶಾಂತರಾಗಿ ನಿಮ್ಮ ಅಸ್ತ್ರಗಳನ್ನು ಶಾಂತಗೊಳಿಸಿ ಎಂದರು. ಹಿರಿಯರ ಮಾತಿಗೆ ಬೆಲೆ ಕೊಟ್ಟು ಅರ್ಜುನನು ತನ್ನ ಹಿಂತೆಗೆದುಕೊಂಡು, ಆದರೆ ಅಶ್ವತ್ಥಾಮ ನನ್ನ ತಂದೆಯನ್ನು ಕೊಂದ ಪಾಪದ ವಂಶ ಸಂಪೂರ್ಣ ನಾಶವಾಗಲಿ, ನಾನು ನನ್ನ ದಿವ್ಯಾಸ್ತ್ರವನ್ನು ಹಿಂತೆಗೆದುಕೊಳ್ಳುವುದಿಲ್ಲ ಎಂದರು. ಕೃಷ್ಣನು ಉತ್ತರೆಯ ಹೊತ್ತೆಯಲ್ಲಿ ಬೆಳೆಯುತ್ತಿರುವ ಮಗುವನ್ನು ಕೊಲ್ಲಬೇಡ ಎಂದು ಅಶ್ವತ್ಥಾಮ ಆ ಮಾತಿಗೆ ಗಮನವನ್ನು ಕೊಡಲಿಲ್ಲ. ಆಗ ಕೃಷ್ಣನು ಚಿಂತೆ ಇಲ್ಲ, ಆ ಶಿಶು ಬರುಕುತ್ತದೆ, ದೀರ್ಘಾಯುಷಿಯಾಗಿ 60 ವರ್ಷ ರಾಜ್ಯಭಾರ ಮಾಡುತ್ತದೆ ಎಂದನು. ವ್ಯಾಸರು, ನಿನ್ನ ಅಸ್ತ್ರವನ್ನು ಹಿಂದಕ್ಕೆ ತೆಗೆದುಕೊಳ್ಳುವುದಿಲ್ಲವಾದರೆ ನಿನ್ನ ಮಣಿಯನ್ನು ಕೊಡಬೇಕು ಎಂದನು. ಆಗ ವಿಧಿಯಿಲ್ಲದೆ ಅಶ್ವತ್ಥಾಮನು ತನ್ನ ಮಣಿಯನ್ನು ತೆಗೆದುಕೊಟ್ಟನು. ಭೀಮ ಬೇಗ ಹಿಂದಿರುಗಿ ಬಂದು ದ್ರೌಪದಿಯನ್ನು ಕುರಿತು, ನೀನು ಕೇಳಿದ ಮಣಿ ಇದೇ ಅಲ್ಲವೇ? ಆ ಪಾಪಿಯನ್ನು ಸೋಲಿಸಿ ಇದನ್ನು ತಂದಿದ್ದೇವೆ. ಈಗ ಅಶ್ವತ್ಥಾಮನಲ್ಲಿ ಯಾವ ತೇಜಸ್ಸೂ ಇಲ್ಲ, ಯಾವ ಶಕ್ತಿಯೂ ಉಳಿದಿಲ್ಲ, ಈ ಮಣಿಯೂ ಇಲ್ಲ. ಅವನು ಮಾಡಿದ ಕಗ್ಗೊಲೆಗಳ ಪಾಪದ ಛಲ ಫಲವಾಗಿ ಅವನು ಶಕ್ತಿಹೀನನಾಗಿ ಕಾಡಿನಲ್ಲಿ ಅಲೆಯುತ್ತಾ ಇರುತ್ತಾನೆ ಎಂದನು. ದ್ರೌಪದಿಯು ಆ ದಿವ್ಯವಾದ ಮಣಿಯನ್ನು ಧರ್ಮರಾಯನಿಗೆ ಕೊಟ್ಟು, ಇದನ್ನು ಧರಿಸಬೇಕಾದವರು ಯುಧಿಷ್ಠಿರ, ಇದು ಮಹಾರಾಜನಿಗೆ ಸೇರಬೇಕಾಗಿದ್ದು ಎಂದಳು. ಯುಧಿಷ್ಠಿರನು ಗುರು ದ್ರೋಣರನ್ನು ನೆನೆಯುತ್ತಾ ಮನದಲ್ಲಿ ಅವರನ್ನು ವಂದಿಸುತ್ತಾ ಆ ಮಣಿಯನ್ನು ಧರಿಸಿದನು. ನಿಮಗೆ ಈ ಕಥೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಕಥೆಯನ್ನು ನಂತರದ ವಿಡಿಯೋದಲ್ಲಿ ಕೇಳೋಣ. ಧನ್ಯವಾದಗಳು.